ಜುಲೈ 20ರವರೆಗೆ ಅಥಣಿಯಲ್ಲಿ ಮತ್ತೆ ಲಾಕ್ಡೌನ್ ಮುಂದುವರಿಸಲು ವ್ಯಾಪಾರಸ್ಥರು ನಿರ್ಧರಿಸಿದ್ದಾರೆ. ಕೊರೋನಾ ಅಟ್ಟಹಾಸಕ್ಕೆ ಅಂಕುಶ ಹಾಕಲು ಮತ್ತೆ ಅಥಣಿ ಪಟ್ಟಣ ಒಂದು ವಾರಗಳ ಕಾಲ ಸ್ವಯಂ ಘೋಷಿತ ಬಂದ್ ಮುಂದುವರಿಸಲು ಅಥಣಿ ವ್ಯಾಪಾರಸ್ಥರ ಸಂಘ ನಿರ್ಧಾರ ತೆಗೆದುಕೊಂಡಿದೆ. ಅಥಣಿ ತಾಲೂಕಿನಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಳೆದ ಜುಲೈ 4ರಂದು ತುರ್ತು ಸಭೆಯಲ್ಲಿ 10 ದಿನಗಳವರೆಗೆ ಸಂಪೂರ್ಣ ವ್ಯಾಪಾರ ವಹಿವಾಟು ಸ್ಥಗಿತ ಮಾಡುತ್ತೇವೆ ಎಂದು ವ್ಯಾಪಾರಸ್ಥರ ಸಂಘ ಸ್ಥಳೀಯ ಶಾಸಕ ಮಹೇಶ್ ಕುಮಟಳ್ಳಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವ್ಯಕ್ತಪಡಿಸಿದ್ದರು. ಅದರಂತೆ ಕಳೆದ 8 ದಿನಗಳಿಂದ ಅಥಣಿ ಪಟ್ಟಣ ಸಂಪೂರ್ಣ ಸ್ತಬ್ಧಗೊಂಡಿತ್ತು. ಪರಿಸ್ಥಿತಿಯ ಗಂಭೀರತೆ ಅರಿತ ವರ್ತಕರು ಮತ್ತೆ ಶಿವನ್ಗಿ ಸಂಸ್ಕೃತಿ ಭವನದಲ್ಲಿ ಡಿಸಿಎಂ ಲಕ್ಷ್ಮಣ್ ಸೌದಿ ಸೇರಿದಂತೆ ಅಥಣಿ ತಾಲೂಕಾ ಆಡಳಿತ ಜೊತೆಗೂಡಿ ಸಭೆ ನಡೆಸಿ ಜುಲೈ 20ರವರೆಗೆ ಸ್ವಯಂ ಪ್ರೇರಿತ ಸಂಪೂರ್ಣ ಲಾಕ್ಡೌನ್ ಮಾಡಲು ನಿರ್ಧರಿಸಲಾಗಿದೆ. ಜುಲೈ 20ರವರೆಗೆ ಅಥಣಿ ಪಟ್ಟಣದಲ್ಲಿ ಅಗತ್ಯ ವಸ್ತುಗಳನ್ನು ಬಿಟ್ಟು ಬೇರೆ ಯಾವುದೇ ಅಂಗಡಿ ಮುಂಗಟ್ಟುಗಳು ತೆರೆಯಲು ಅವಕಾಶ ಇರುವುದಿಲ್ಲ ಎಂದು ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗಜಾನನ್ ಮಂಗಸೂಳಿ, ಮಹಾರಾಷ್ಟ್ರದಿಂದ ಕಳ್ಳ ಮಾರ್ಗದ ಮೂಲಕ ಬರುವಂತವರಿಂದ ವೈರಸ್ ಹರಡುತ್ತಿದ್ದು ವಾರ್ಡ್ ಮಟ್ಟದಲ್ಲಿ ಸರ್ವೆ ಮಾಡಿ ಕೆಮ್ಮು, ಜ್ವರ, ಶೀತದಿಂದ ಬಳಲುತ್ತಿರುವವರ ಟೆಸ್ಟ್ ಮಾಡಿಸಲು ಆರೋಗ್ಯ ಇಲಾಖೆ ಮುಂದಾಗಬೇಕಿದೆ ಎಂದು ಸಲಹೆ ನೀಡಿದರು. ರಾತ್ರಿ ಜನರಿಂದ ಇವತ್ತು ಅಥಣಿಗೆ ಒಂದು ನಮ್ಮ ಪ್ಯಾಟಿಗಾಗಲಿ ನಮ್ಮ ಅಥಣಿಗೆ ಈ ಸ್ಥಿತಿ ಬಂದದ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಅವರು ಬರುವಾಗ ಅವ್ರಿಗೆ ಯಾವುದೇ ಕ್ವಾರಂಟೈನ್ ಇಲ್ಲ, ಯಾವುದೇ ಟೆಸ್ಟ್ ಇಲ್ಲ, ಅವ್ರು ಹೇಳದೆ ಕೇಳದೆ ಕಳ್ಳ ಮಾಡ್ತೀನಿ ಬಂದಾರ. ಅವ್ರಿಗೆ ಏನದ ಅವ್ರಿಗೆ ಗೊತ್ತಿಲ್ಲ, ಅವ್ರ ಜನರೊಂದಿಗೆ ಮಿಕ್ಸ್ ಆಗ್ಯಾರ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನಗೆ ಬಂದಿರೋ ಮಾಹಿತಿ ಇದು, ಆರೋಗ್ಯ ಇಲಾಖೆಯವರು ಇದನ್ನು ಸ್ಪಷ್ಟ ಮಾಡಬೇಕು. ಬಹಳಷ್ಟು ಜನರಿಗೆ ಒಂದು ಕರೋನಾ ಈಗ ಹರಡಿದೆ ಅಂತ ಸಂಖ್ಯೆ ಬಹಳಷ್ಟು ಜನರಲ್ಲಿ ಇದೆ. ಯಾಕಂದ್ರೆ ನನಗ ಬಂದ ಮಾಹಿತಿ ಪ್ರಕಾರ ಈಗ 71 ಜನ ಅಥಣಿ ಒಳಗ ಕರೋನಾ ಪಾಸಿಟಿವ್ ಬಂದಿತ್ತು. ಅದರಲ್ಲಿ 26 ಜನ ಡಿಸ್ಚಾರ್ಜ್ ಆಗ್ಯಾರ. 38 ಜನ ಇನ್ನು ಚಿಕಿತ್ಸೆಯನ್ನು ಪಡೆದುಕೊಳ್ಳಾಗ್ತಾರೆ. 7 ಮಂದಿ ತೀರ್ಕೊಂಡಾರ. ಇದು ನನಗೆ ಬಂದಂತ ಮಾಹಿತಿ. ಅಪ್ಡೇಟ್ ಏನದ ಅವ್ರು ಹೇಳಬೇಕು. ಇಷ್ಟು ಹೊರತಾಗಿ ಸಹಿತ ಏನಾಗಿದೆ ಅಂದ್ರೆ ಬಹಳಷ್ಟು ಕಡೆ ಕರೋನಾ ಪಾಸಿಟಿವ್ ಇದ್ದವರು ಹೊರಗಡೆ ಬರ್ಲಿಕ್ಕೆ ಅಂತಾ ಇದ್ದಾರೆ. ಯಾಕಂದ್ರೆ ಎಲ್ಲಿ ನಮಗ್ ಪಾಸಿಟಿವ್ ಅಂತಂದ್ರೆ ನಮ್ಮ ಮನೆಯವ್ರನ್ನೆಲ್ಲ ಕ್ವಾರಂಟೈನ್ ಮಾಡ್ತಾರ. ಮನೆಯವ್ರನ್ನ ಬಿಟ್ಟ ಇಡೀ ಓಣಿಯವ್ರಿಗೆ ಸಮಸ್ಯೆ ಆಗ್ತದ ಅಂತ ಅನ್ಕೊಂಡು ಅವ್ರು ಹೊರಗೆ ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ. ನಾನೊಂದು ಉಪಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿ ಮಾಡ್ತೀನಿ. ಈಗಾಗಲೇ ಅನೇಕ ಜನ ತಮ್ಮ ಕಾರ್ಯಕರ್ತರಾಗಲಿಕ್ಕೆ ಅನೇಕ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಸಹಿತ ತಯಾರಾಗಿದ್ದಾರೆ. ಇಲ್ಲಿ ಸಂಘ ಸಂಸ್ಥೆಗಳು ಇದ್ದಾರೆ. ಅವ್ರದ್ದೊಂದು ತಂಡವನ್ನು ಮಾಡಿ, ಈಗೇನು ಪ್ರತಿ ವಾರ್ಡ್ಗಳಲ್ಲಿ ಒಂದು ತಂಡನ ಮಾಡಿ ಪ್ರತಿ ಮನೆಗೆ ಒಂದು ಏನು ಸರ್ವೆ ಮಾಡಿ ಯಾರಿಗೆ ಫೀವರ್ ಅದ, ಯಾರಿಗೆ ಇವ ತೊಂದರೆಗಳದಾವ ಅವ್ರ ಬಗ್ಗೆ ಅದನ್ನ ಒಂದು ಸರ್ವೆ ಮಾಡಿಸಿ ಅವ್ರನ್ನ ಚೆಕ್ ಮಾಡುವಂತ ಕೆಲಸ ಮಾಡಿದ್ರೆ ಇದು ಒನ್ಸ್ ಫಾರ್ ಆಲ್ ಇದನ್ನ ತಡೆಗಟ್ಟಬಹುದೇನೋ ಅನ್ನುವಂತ ಒಂದು ವಿಚಾರ ನಮ್ದು. ಈ ಸಂದರ್ಭದಲ್ಲಿ ಅಥಣಿ ವ್ಯಾಪಾರಿ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಒಂದು 2-3